श्री साई सच्चरित्र 22वें अध्याय। ओम श्री साई नाथाय नमः। सर्पदिंद रक्षण बाळा साहेब मिरीकर, बापू साहेब बोटे, अमीर शक्कर, हेमाड पंत, सर्प हत्ये बग्गे बाबा अवर अभिप्राय ई विवरगळन्नेल्ल ई अध्यायदल्लि कोडलागिदे। बाबा अवरन्नु ध्यानिसुवुदु हेगे? ಪ್ರಕೃತಿಯ ಮರ್ಮವನ್ನಾಗಲಿ ಪರಮಾತ್ಮನ ರೂಪವನ್ನಾಗಲಿ ಯಾರಿಂದಲೂ ಅಳೆಯೋದಕ್ಕೆ ಸಾಧ್ಯವಿಲ್ಲ. ವೇದಗಳಾಗಲಿ ಸಹಸ್ರ ನಾಲಿಗೆಗಳ ಆದಿಶೇಷನಿಗಾಗಲಿ ಅದು ಸಾಧ್ಯವಿಲ್ಲ. ಪರಮಾತ್ಮನ ಪಾದವೇ ಸುಖದ ಸಾಧನೆ ಎಂದಿರುವ ಭಕ್ತರಿಗೆ ಪರಮಾತ್ಮನ ರೂಪ ಗೋಚರವಾಗುವುದು. ಆ ಉದಾತ್ತವಾದ ಜೀವನದ ಗುರಿಯನ್ನು ಸಾಧಿಸಲು ಅವನನ್ನು ಧ್ಯಾನಿಸುವ ಸಾಧನವೊಂದನ್ನು ಬಿಟ್ಟರೆ ಬೇರೆ ಯಾವ ಸಾಧನವನ್ನು ಭಕ್ತರು ಅರಿಯರು. ಹೇಮಾಡ ಪಂತರು ಭಕ್ತಿಯ ಮತ್ತು ಧ್ಯಾನದ ಸುಲಭವಾದ ಮಾರ್ಗವನ್ನು ಈ ರೀತಿ ವಿವರಿಸಿರುತ್ತಾರೆ. ಕೃಷ್ಣ ಪಕ್ಷದ ಚಂದ್ರನು ದಿನೇ ದಿನೇ ಕ್ಷೀಣಿಸುತ್ತಾ ಒಂದು ದಿನ ಕಣ್ಮರೆಯಾಗುವನು. ಆ ದಿನವೇ ಅಮಾವಾಸ್ಯೆ. ನಂತರ ಶುಕ್ಲ ಪಕ್ಷ ಆರಂಭವಾಗಿ ಚಂದ್ರನು ಪ್ರಕಾಶಿಸತೊಡಗುತ್ತಾನೆ. ಆಗ ಜನಕೋಟೆಯು ಚಂದ್ರನನ್ನು ಕಾಣಲು ಹಾತೊರೆಯುತ್ತದೆ. ಪ್ರತಿಪದೆಯ ದಿನ ಚಂದ್ರನು ಕಾಣಿಸುವುದೇ ಇಲ್ಲ, ಮರುದಿನ ಸ್ವಲ್ಪ ಕಾಣುತ್ತಾನೆ. ವೃಕ್ಷದ ಎಲೆಗಳ ಸಂಧಿಯಲ್ಲಿ ಕಾತುರರಾಗಿ ನಾವು ನೋಡುತ್ತಿದ್ದರೆ ಆ ಚಂದ್ರನ ಸೊಬಗೆ ಬೇರೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಈಗ ಬಾಬಾ ಅವರ ದಿವ್ಯ ತೇಜ ಪ್ರತಿಭೆಯನ್ನು ಅವಲೋಕಿಸೋಣ. ಸಾಯಿಬಾಬಾ ಅವರ ಫೋಟೋ ನೋಡಿ, ಎಷ್ಟು ಮುದ್ದಾಗಿದೆ. ಬಲಗಾಲನ್ನು ಎಡಗಾಲಿನ ಮಂಡಿಯ ಮೇಲೆ ಹಾಕಿಕೊಂಡು ಎಡಗೈ ಬೆರಳುಗಳನ್ನು ಬಲಗಾಲಿನ ಪಾದದ ಮೇಲಿಟ್ಟುಕೊಂಡು ಕೂತಿದ್ದಾರೆ. ಬಲಗಾಲಿನ ಹೆಬ್ಬಟ್ಟಿನ ಮೇಲೆ ಎಡಗೈ ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಇಟ್ಟುಕೊಂಡಿರುತ್ತಾರೆ. ಈ ಸ್ಥಿತಿಯಲ್ಲಿ ಕುಳಿತಿರುವ ಬಾಬಾ, ನೀವು ನನ್ನ ಪ್ರತಿಭೆಯನ್ನು ಕಾಣ ಬಯಸಿದರೆ ಅಹಂಕಾರ ಮತ್ತು ಮಮಕಾರವನ್ನು ತ್ಯಜಿಸಿರಿ. ತೋರು ಬೆರಳು ಮತ್ತು ಮಧ್ಯದ ಬೆರಳು ಇವುಗಳ ಮಧ್ಯೆ ಕಾಣುವ ಬಲಗಾಲಿನ ಹೆಬ್ಬಟ್ಟಿನ ಮೇಲೆ ನಿಮ್ಮ ಚಿತ್ತವಿಟ್ಟು ಧ್ಯಾನಿಸಿರಿ. ಆಗ ನಿಮಗೆ ಪ್ರತಿಭೆ ಅರಿವಾಗುತ್ತಿದೆ ಎಂದು ಹೇಳುವಂತಿದೆ ಆ ನೋಟದ ವೈಖರಿ. ಇದೇ ಭಕ್ತಿ ಮಾರ್ಗದ ಸುಲಭ ಸಾಧನ. ಈಗ ಬಾಬಾ ಅವರ ಜೀವಿತವನ್ನು ನೋಡೋಣ. ಬಾಬಾ ಅವರು ಅಲ್ಲಿ ವಾಸ್ತವ್ಯ ಮಾಡಿದ ಮೇಲೆ ಶಿರಡಿಯು ಒಂದು ದೊಡ್ಡ ಯಾತ್ರಾ ಸ್ಥಳವಾಯಿತು. ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಬಂದು ಮಸೀದಿಯಲ್ಲಿ ನೆರೆಯುತ್ತಿದ್ದರು. ಬಡವ ಬಲ್ಲಿದರೆಂಬ ಭೇದವೇ ಇರಲಿಲ್ಲ. ಬಾಬಾ ಅವರ ಅಪರಿಮಿತವಾದ ಪ್ರೀತಿ, ಅವರ ಅತ್ಯಾಶ್ಚರ್ಯಕರವಾದ ಜ್ಞಾನ ಸಂಪತ್ತು, ಅಂತರ್ಯಾಮಿತ್ವ, ಇವುಗಳನ್ನು ಬಣ್ಣಿಸಲು ಯಾರು ಶಕ್ಯರು? ಇವೆಲ್ಲದರ ಅನುಭವ ಪಡೆದಿರುವವರೇ ಧನ್ಯರು. ಕೆಲವು ಸಾರಿ ಬಾಬಾ ಅವರು ಮೌನವನ್ನು ಧರಿಸಿ ಪರಬ್ರಹ್ಮನನ್ನು ಆರಾಧಿಸುತ್ತಿದ್ದರು. ಕೆಲವು ಸಾರಿ ಜಾಗೃತ ಅವಸ್ಥೆಯಲ್ಲಿ ಭಕ್ತರೊಡನೆ ಕಲಿಯುತ್ತಿದ್ದರು. ಕೆಲವು ಸಾರಿ ನೀತಿ ಕಥೆಗಳನ್ನು ಹೇಳುತ್ತಿದ್ದರು. ಅನೇಕ ಸಾರಿ ಹಾಸ್ಯ ಮತ್ತು ವಿನೋದ ಮಾಡುತ್ತಿದ್ದರು. ಕೆಲವು ಸಾರಿ ಶಾಂತಿಯಿಂದಿರುತ್ತಿದ್ದರು, ಮತ್ತೆ ಕೆಲವು ಸಾರಿ ಕುಪಿತರಾಗುತ್ತಿದ್ದರು. ಕೆಲವು ಸಾರಿ ಸಂಕ್ಷಿಪ್ತವಾಗಿ ಬೋಧಿಸುತ್ತಿದ್ದರು, ಕೆಲವು ಸಾರಿ ಸುಮ್ಮನೆ ವಾದಿಸುತ್ತಿದ್ದರು. ಅನೇಕ ಸಾರಿ ಸರಳವಾಗಿರುತ್ತಿದ್ದರು, ಭಕ್ತರಿಗೆ ಅನುಗುಣವಾದ ವಿವಿಧೋಪದೇಶ ನೀಡುತ್ತಿದ್ದರು. ಆದ್ದರಿಂದ ಅವರ ಜೀವನವು ನಮ್ಮ ಬುದ್ಧಿ, ಮಾತು ಮತ್ತು ದೃಷ್ಟಿಗೆ ಮೀರಿದ್ದಾಗಿದೆ. ಅವರನ್ನು ನೋಡಬೇಕೆಂಬ ಬಯಕೆ, ಮಾತಾಡಿಸಬೇಕೆಂಬ ಬಯಕೆ, ಇವುಗಳಿಗೆ ತೃಪ್ತಿಯೇ ಇಲ್ಲ. ಆದರೂ ಭಕ್ತರು ಪರಮಾನಂದ ಭರಿತರಾಗಿದ್ದರು. ಮಳೆಯ ಹನಿಗಳನ್ನೇ ಎಣಿಸಬಹುದು, ಗಾಳಿಯನ್ನು ಚರ್ಮದ ಚೀಲದಲ್ಲಿ ಕಟ್ಟಿಡಬಹುದು, ಆದರೆ ಬಾಬಾ ಅವರ ಲೀಲೆಗಳನ್ನು ಅಳತೆ ಮಾಡಲು ಸಾಧ್ಯವಿಲ್ಲ. ಸಾಯಿಬಾಬಾ ಭಕ್ತರ ವಿಪತ್ತುಗಳನ್ನು ಹೇಗೆ ನಿರೀಕ್ಷಿಸುತ್ತಿದ್ದರು ಮತ್ತು ಅವುಗಳಿಂದ ಅವರನ್ನು ಹೇಗೆ ಪಾರು ಮಾಡುತ್ತಿದ್ದರು ಎಂಬ ವಿಚಾರವನ್ನು ಈಗ ಪರೀಕ್ಷಿಸೋಣ. ಬಾಳಾ ಸಾಹೇಬ್ ಮಿರಿಕರ್. ಸರ್ದಾರ್ ಕಾಕಾ ಸಾಹೇಬ್ ಮಿರಿಕರ್ ಅವರ ಮಗ ಬಾಳಾ ಸಾಹೇಬ್ ಚಿತ್ರಳಿಗೆ ಪ್ರಯಾಣ ಮಾಡುತ್ತಿದ್ದರು. ದಾರಿಯಲ್ಲಿ ಹಾಗೆಯೇ ಶಿರಡಿಗೆ ಬಂದು ಬಾಬಾ ಅವರ ದರ್ಶನವನ್ನು ಪಡೆದು ಯೋಗಕ್ಷೇಮವನ್ನು ವಿಚಾರಿಸಿದರು. ಆಗ ಬಾಬಾ ಅವರು, ನಮ್ಮ ದಾರ್ಕಾ ಮಾಯಿಯು ನಿಮಗೆ ಗೊತ್ತಿದೆಯೇ ಎಂದು ಕೇಳಿದರು. ಮಿರಿಕರರಿಗೆ ಅರ್ಥವಾಗಲಿಲ್ಲ, ಸುಮ್ಮನೆ ಕುಳಿತರು. ಪುನಃ ಬಾಬಾ ಅವರು ಮುಂದುವರೆದು, ನೀನು ಈಗ ಕುಳಿತಿರುವುದೇ ದ್ವಾರಕಾಮಾಯಿ. ಅವಳು ತನ್ನ ತೊಡೆಯ ಮೇಲೆ ಕುಳಿತಿರುವ ಮಕ್ಕಳ ಅಪಾಯವನ್ನೆಲ್ಲವನ್ನೂ ದೂರ ಮಾಡುತ್ತಾಳೆ. ಈ ಮಾತೆಯು ದಯಾಮಯಳು. ಅವಳು ಭಕ್ತರಿಗೆ ಯಾವ ಕಷ್ಟವೂ ಬರುವುದಿಲ್ಲ. ಅವಳ ತೊಡೆಯ ಮೇಲೆ ಕುಳಿತರೆ ಸಾಕು, ಅವರ ತೊಂದರೆಗಳು ನಿವಾರಣೆಯಾದಂತೆಯೇ. ಅವಳ ನೆರಳಿನಲ್ಲಿ ಆಶ್ರಯ ಪಡೆದವರು ಆಶೀರ್ವಾದ ಪಡೆದಂತೆಯೇ ಎಂದು ಹೇಳಿದರು. ನಂತರ ಅವರಿಗೆ ಉದಿಯನ್ನು ಕೊಟ್ಟು ಅವರ ಮಸ್ತಕದ ಮೇಲೆ ಅಭಯ ಹಸ್ತವನ್ನಿಟ್ಟು ಆಶೀರ್ವದಿಸಿದರು. ಮಿರಿಕರು ಇನ್ನೇನು ಹೊರಡುವುದಲ್ಲಿದ್ದರು. ಆಗ ಬಾಬಾ ಅವರು ಪುನಃ, ಲಂಬು ಭಾವು ಅಂದರೆ ಸರ್ಪ, ನಿನಗೆ ಗೊತ್ತಿದೆಯೇ ಎಂದು ಕೇಳಿದರು. ನಂತರ ತಮ್ಮ ಎಡಮುಷ್ಟಿಯನ್ನು ಸರ್ಪದಂತೆ ಅಲ್ಲಾಡಿಸುತ್ತಾ
ಅವನು ಬಹಳ ಭಯಂಕರನು. ಆದರೆ ದ್ವಾರಕಾಮಾಯಿಯ ಮಕ್ಕಳನ್ನೇನು ಮಾಡಬಲ್ಲನು? ದ್ವಾರಕಾಮಾಯಿ ಅವರನ್ನು ಕಾಪಾಡುತ್ತಿರುವಾಗ ಸರ್ಪ ಏನು ಮಾಡಬಲ್ಲದು ಎಂದು ಹೇಳಿದರು. ಅಲ್ಲಿದ್ದವರೆಲ್ಲರಿಗೂ ಬಾಬಾ ಅವರ ಈ ಮಾತಿನ ಅರ್ಥ ತಿಳಿಯಲು ಕಾತುರರಾಗಿದ್ದರು. ಆದರೆ ಬಾಬಾ ಅವರನ್ನು ಕೇಳುವ ಧೈರ್ಯ ಯಾರಿಗೂ ಇರಲಿಲ್ಲ. ಬಾಳಸಾಹೇಬರು ಬಾಬಾ ಅವರಿಗೆ ನಮಸ್ಕರಿಸಿ ಶ್ಯಾಮ್ ಅವರೊಡನೆ ಮಸೀದಿ ಬಿಟ್ಟು ಹೊರಟರು. ಬಾಬಾ ಅವರು ಶ್ಯಾಮ್ ಅವರಿಗೆ ಮೀರ್ಕರ್ ಅವರೊಡನೆ ಪ್ರಯಾಣ ಮಾಡುವಂತೆ ಹೇಳಿದರು. ಶ್ಯಾಮ್ ಅವರು ಈ ವಿಷಯವನ್ನು ಬಾಳಸಾಹೇಬರಿಗೆ ತಿಳಿಸಿದಾಗ ಅವರು ಬೇಡವೆಂದರು. ಬಾಳಸಾಹೇಬರ ಅಭಿಪ್ರಾಯವನ್ನು ಶ್ಯಾಮ್ ಅವರು ಬಾಬಾ ಅವರಿಗೆ ತಿಳಿಸಿದರು. ಆಗ ಬಾಬಾ ಅವರು, ಸರಿ ಹೋಗಬೇಡ, ನಾವು ಯಾವಾಗಲೂ ಒಳ್ಳೆಯದನ್ನೇ ಎಣಿಸಬೇಕು, ಒಳ್ಳೆಯದನ್ನೇ ಮಾಡಬೇಕು, ಆದರೆ ಏನಾಗಬೇಕು ಅದು ಹಾಗೆಯೇ ಬಿಡುತ್ತದೆ ಎಂದರು. ಸ್ವಲ್ಪ ಕ್ಷಣದಲ್ಲಿಯೇ ಬಾಳಸಾಹೇಬರು ಪುನಃ ಯೋಚಿಸಿ ಶ್ಯಾಮ್ ಅವರನ್ನು ಕರೆದು ಅವರನ್ನು ತಮ್ಮ ಜೊತೆಯಲ್ಲಿ ಬರಬೇಕೆಂದರು. ಶ್ಯಾಮ್ ಇದನ್ನು ಬಾಬಾ ಅವರಿಗೆ ತಿಳಿಸಿ ಅವರ ಅನುಜ್ಞೆ ಪಡೆದು ಬಾಳಸಾಹೇಬರ ಸಂಗಡ ಹೊರಟರು. ಚಿತ್ತಳೆಯನ್ನು ರಾತ್ರಿ 9 ಗಂಟೆಗೆ ತಲುಪಿ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ತಂಗಿದರು. ಕಚೇರಿಯ ವರಿಷ್ಠರು ಬಂದಿರಲಿಲ್ಲ, ಆದುದರಿಂದ ಮಾತನಾಡುತ್ತಾ ಕುಳಿತರು. ಬಾಳಸಾಹೇಬರು ಪತ್ರಿಕೆಯೊಂದರ ಓದುತ್ತಾ ಚಾಪೆಯ ಮೇಲೆ ಕುಳಿತಿದ್ದರು. ಆಗ ಅವರ ನಡೆದ ಮೇಲಿದ್ದ ಹೊದಿಕೆಯ ಮೇಲೆ ಯಾರಿಗೂ ತಿಳಿಯದಂತೆ ಒಂದು ಸರ್ಪ ಬಂದು ಕುಳಿತಿತ್ತು. ಅವರ ಜವಾನನು ಅದನ್ನು ನೋಡಿ ಹಾವು ಹಾವು ಎಂದು ಕೂಗಿಕೊಂಡನು. ಬಾಳಸಾಹೇಬ್ ನಡುಗಲಾರಂಭಿಸಿದರು. ಶ್ಯಾಮ್ ಅವರು ಚಕಿತರಾದರು. ಸದ್ದಿಲ್ಲದೆ ಕೋಲು ತರಲು ಹೊರಟರು. ಸರ್ಪರು ಬಾಳಸಾಹೇಬ್ರನ್ನು ಬಿಟ್ಟು ಕೆಳಗಿಳಿಯಿತು. ಕೂಡಲೇ ಅದನ್ನು ಹೊಡೆದು ಕೊಂದರು. ಈ ಅಪಾಯವನ್ನು ಬಾಬಾ ಮೊದಲೇ ವೀಕ್ಷಿಸಿ ನಿರೀಕ್ಷಿಸಿ ಅದರಿಂದ ಅವರನ್ನು ಪಾರು ಮಾಡಿದರು. ಅಂದಿನಿಂದ ಬಾಳಸಾಹೇಬರಿಗೆ ಬಾಬಾ ಅವರಲ್ಲಿ ಭಕ್ತಿ ದೃಢವಾಯಿತು. ಬಾಬು ಸಾಹೇಬ್ ಬೂಟಿ. ಪ್ರಸಿದ್ಧ ಜ್ಯೋತಿಷಿಯಾದ ಶ್ರೀ ನಾನಾ ಸಾಹೇಬ್ ಢೇಂಗಳೆಯವರು ಶಿರಡಿಯಲ್ಲಿ ಬಾಬಾ ಸಾಹೇಬ್ ಬೂಟಿ ಅವರಿಗೆ, ಈ ದಿನ ನಿಮಗೆ ಗ್ರಹಗತಿಗಳು ಸರಿಯಾಗಿಲ್ಲ, ಅಪಾಯವಿದೆ ಎಂದು ಹೇಳಿದರು. ಬಾಪು ಸಾಹೇಬರು ಇದರಿಂದ ಮನೋವ್ಯಾಕುಲರಾದರು. ಎಂದಿನಂತೆ ಆ ದಿನ ಅವರು ಮಸೀದಿಗೆ ಬಂದಾಗ ಬಾಬಾ ಅವರು, ನಾನಾ ನಿನಗೇನು ಹೇಳಿದನು? ನಿನಗೆ ಈ ದಿನ ಮರಣ ಸಂಭವಿಸುವುದು ಎಂದು ಹೇಳಿದ್ದಾನೆ ಅಲ್ಲವೇ? ನೀನು ಹೆದರಬೇಕಿಲ್ಲ, ಹೇಗೆ ಆ ಮೃತ್ಯು ನಿನ್ನನ್ನು ಕೊಲ್ಲುವುದೋ ನೋಡೋಣ ಎಂದರು. ಆ ದಿನ ಸಂಜೆ ಬಾಪು ಸಾಹೇಬರು ತಮ್ಮ ಕೊಠಡಿಗೆ ಹೋಗಿ ಕುಳಿತಾಗ ಒಂದು ಸರ್ಪವನ್ನು ಕಂಡರು. ಅವರ ಜವಾನನು ಅದನ್ನು ಹೊಡೆಯಲು ಕೈ ಎತ್ತಿದನು. ಬಾಪು ಸಾಹೇಬರು ಒಂದು ದೊಡ್ಡ ಕೋಲನ್ನು ತರಲು ಹೇಳಿದರು. ಜವಾನನು ಕೋಲನ್ನು ತರುವುದರೊಳಗೆ ಸರ್ಪವು ಮಾಯವಾಗಿತ್ತು. ಆಗ ಬಾಬಾ ಸಾಹೇಬರಿಗೆ ಬಾಬಾ ಅವರ ಮಾತುಗಳನ್ನು ಜ್ಞಾಪಕಕ್ಕೆ ತಂದುಕೊಂಡು ಸಂತೋಷ ಭರಿತರಾದರು. ಅಮೀರ್ ಶಕ್ಕರ್. ಕಟುಕರ ಜಾತಿಗೆ ಸೇರಿದ ಕೊಪ್ಪರಗಾಂವ್ ತಾಲೂಕಿನ ಕೊರಾಳೆಹಳ್ಳಿಯ ಅಮೀರ್ ಶಕ್ಕರ್ ಬಾಂದ್ರಾದಲ್ಲಿ ಕಮಿಷನ್ ಏಜೆಂಟ್ ಆಗಿದ್ದನು. ಅವರು ವಾಯುರೋಗದಿಂದ ನರಳುತ್ತಿದ್ದರು. ದೇವರನ್ನು ಸ್ಮರಿಸಿ ಬಾಬಾ ಹತ್ತಿರ ಬಂದು ರೋಗವನ್ನು ಗುಣಪಡಿಸುವಂತೆ ಬೇಡಿಕೊಂಡರು. ಅದಕ್ಕೆ ಸಾಯಿಬಾಬಾ ಅವರಿಗೆ ಚಾವಡಿಯಲ್ಲಿ ತಂಗುವಂತೆ ಹೇಳಿದರು. ಆ ಚಾವಡಿಯು ಅನಾರೋಗ್ಯ ಸ್ಥಳವಾಗಿತ್ತು. ಆದರೆ ಬಾಬಾ ಅವರ ಅನುಜ್ಞೆ ಮೀರುವಂತಿರಲಿಲ್ಲ. ಬಾಬಾ ಅವರನ್ನು ಮಸೀದಿಗೆ ಬರಗೊಡಲಿಲ್ಲ. ಆಗಾಗ್ಗೆ ಚಾವಡಿಗೆ ತಾವೇ ಹೋಗಿ ಬರುತ್ತಿದ್ದರು. ರಾತ್ರಿ ಮೆರವಣಿಗೆಯ ನಂತರ ಬಾಬಾ ಅಲ್ಲಿ ಹೋಗಿ ಮಲಗುತ್ತಿದ್ದರು. ಆದುದರಿಂದ ಅಮೀರ್ ಅವರಿಗೆ ಬಾಬಾ ಅವರ ಭೇಟಿ ಆಗಾಗ್ಗೆ ಆಗುತ್ತಲೇ ಇತ್ತು. ಅಮೀರ್ ಶಕ್ಕರ್ ಅಲ್ಲಿ 9 ತಿಂಗಳು ತಂಗಿದ್ದರು. ಅನಂತರ ಬಹುಶಃ ಬೇಸರ ಪಟ್ಟುಕೊಂಡು ಒಂದು ದಿನ ರಾತ್ರಿ ಯಾರಿಗೂ ಹೇಳದೆ ಶಿರಡಿಯನ್ನು ಬಿಟ್ಟು ಕೊಪ್ಪರಗಾಂವ್ ಧರ್ಮಶಾಲೆಗೆ ಹೋಗಿಬಿಟ್ಟರು. ಅಲ್ಲಿ ಮರಣಾವಸ್ಥೆಯಲ್ಲಿದ್ದ ಒಬ್ಬ ಮುದಿ ಫಕೀರನನ್ನು ಅವರು ಕಂಡರು. ಅವರು ನೀರು ನೀರು ಎಂದು ಕೂಗಿಕೊಳ್ಳುತ್ತಿದ್ದರು. ಅಮೀರ್ ಶಕ್ಕರ್ ಅವನಿಗೆ ನೀರು ಕುಡಿಯಲು ಕೊಟ್ಟರು. ನೀರು ಕುಡಿದ ತಕ್ಷಣ ಫಕೀರನು ಮರಣ ಹೊಂದಿದರು. ಶಕ್ಕರಿಗೆ ದಿಕ್ಕು ತೋಚದಂತಾಯಿತು. ಯಾರಿಗಾದರೂ ಈ ಸಂಗತಿ ತಿಳಿಸಿದರೆ ತಮ್ಮ ಮೇಲೆ ಆರೋಪ ಬರುತ್ತದೆ ಎಂದು ಭಾವಿಸಿ ಇದು ಬಾಬಾ ಅವರ ಅನುಮತಿ ಇಲ್ಲದೆ ಬಂದದರ ಫಲವೆಂದು ತಿಳಿದು ಪಶ್ಚಾತ್ತಾಪ ಪಟ್ಟುಕೊಂಡು ಅದೇ ರಾತ್ರಿ ಬಾಬಾ ಅವರ ನಾಮಸ್ಮರಣೆ ಮಾಡುತ್ತಾ ಬೆಳಗಾಗುವುದರೊಳಗೆ ಶಿರಡಿಗೆ ಬಂದು ತಲುಪಿದರು. ನಂತರ ಬಾಬಾ ಅವರು ಹೇಳಿದಷ್ಟು ದಿನ ಚಾವಡಿಯಲ್ಲಿಯೇ ತಂಗಿ ಪೂರ್ತಿಗೊಳ್ಳಬಹುದು. ಒಂದು ದಿನ ರಾತ್ರಿ, ಓ ಅಬ್ದುಲ್, ಯಾವುದೋ ಒಂದು ಭೂತ ನನಗೆ ಅಪ್ಪಳಿಸುತ್ತಿದೆ ಎಂದು ಬಾಬಾ ಕೂಗಿಕೊಂಡರು. ಅಬ್ದುಲ್ ದೀಪ ತೆಗೆದುಕೊಂಡು ಬಂದು ಬಾಬಾ ಅವರ ಹಾಸಿಗೆಯ ಸುತ್ತಲೂ ನೋಡಿದನು. ಏನೂ ಕಾಣಿಸಲಿಲ್ಲ. ಬಾಬಾ ಅವನಿಗೆ ಸರಿಯಾಗಿ ನೋಡಲು ಹೇಳಿ ತಮ್ಮ ಸಟ್ಕಾರದಿಂದ ನೆಲಕ್ಕೆ ಹೊಡೆಯುತ್ತಾ ಕುಳಿತರು. ಅಮೀರ್ ಶಕ್ಕರ್ ಸರ್ಪ ಬಂದಿರಬಹುದೆಂದು ಅನುಮಾನಿಸಿದರು. ಅಮೀರರಿಗೆ ಬಾಬಾ ಅವರ ರೀತಿ ನೀತಿಗಳನ್ನು ಗ್ರಹಿಸುವ ಶಕ್ತಿ ಇತ್ತು. ಬಾಬಾ ಅವರಿಗೆ ಶಕ್ಕರರ ಹಾಸಿಗೆಯ ಹತ್ತಿರ ಒಂದು ಸರ್ಪ ಕಾಣಿಸಿತು. ಅಬ್ದುಲ್ಲನಿಗೆ ಅಲ್ಲಿ ದೀಪವನ್ನು ತರಲು ಹೇಳಿದರು. ದೀಪದ ಬೆಳಕಿನಲ್ಲಿ ಹಾಸಿಗೆಯ ಬಳಿ ಸರ್ಪವೊಂದು ಸುತ್ತಿಕೊಂಡು ಕುಳಿತಿರುವುದನ್ನು ಕಂಡು ಬಂದಿತು. ಕೂಡಲೇ ಅದನ್ನು ಕೊಲ್ಲಲಾಗಿತ್ತು. ಹೀಗೆ ಬಾಬಾ ಸಮಯೋಚಿತ ಎಚ್ಚರಿಕೆ ಕೊಟ್ಟು ಅಮೀರರನ್ನು ಕಾಪಾಡಿದರು. ಹಾವು ಮತ್ತು ಚೇಳು.
ಬಾಬಾ ಅವರು ತಿಳಿಸಿದ ಪ್ರಕಾರ ಕಾಕಾ ಸಾಹೇಬ್ ದೀಕ್ಷಿತರು ಪ್ರತಿದಿನ ಏಕನಾಥದಿಂದ ವಿರಚಿತವಾದ ಭಾಗವತ ಮತ್ತು ಭಾವಾರ್ಥ ರಾಮಾಯಣ ಎಂಬ ಎರಡು ಗ್ರಂಥಗಳನ್ನು ಮಸೀದಿಯಲ್ಲಿ ಪಠಣ ಮಾಡುತ್ತಾರೆ. ಶ್ರೀ ಹನುಮಾನ್ ಶ್ರೀರಾಮನ ಮಹತ್ವವನ್ನು ಪರೀಕ್ಷಿಸಿದ ಭಾಗವನ್ನು ಅವರು ಹೇಳುತ್ತಿದ್ದಾಗ ಶ್ರೋತೃಗಳು ಮುಗ್ಧರಾಗುತ್ತಿದ್ದರು. ಅವರಲ್ಲಿ ಹೇಮಾಡ ಪಂತರು ಒಬ್ಬರಾಗಿದ್ದರು. ಆಗ ದೊಡ್ಡ ಚೇಳೊಂದು, ಅದು ಎಲ್ಲಿಂದ ಬಂದಿತೋ ಯಾರಿಗೂ ತಿಳಿಯದು, ಹೇಮಾಡ ಪಂತರ ನಡೆದ ಮೇಲೆ ಬಂದು ಕುಳಿತುಕೊಂಡಿತ್ತು. ಮೊದಲು ಅದು ಅವರಿಗೆ ಗೊತ್ತಾಗಲೇ ಇಲ್ಲ. ಪರಮಾತ್ಮನ ಲೀಲೆಗಳನ್ನು ಕೇಳುತ್ತಿರುವವರನ್ನು ಪರಮಾತ್ಮನೇ ರಕ್ಷಿಸುವವನಾದ್ದರಿಂದ ಅವರಿಗೆ ಚೇಳು ಕುಳಿತಿರುವುದು ಹೇಗೋ ತಿಳಿಯಿತು. ಅದೂ ಸಹ ಕಥೆಯನ್ನು ಶ್ರವಣ ಮಾಡುತ್ತಿರುವಂತೆ ಕಾಣುತ್ತಿತ್ತು. ಆಗ ಹೇಮಾಡ ಪಂತರು ಗಲಾಟೆ ಮಾಡದೆ ಧೋತರವನ್ನು ಮೆಲ್ಲಗೆ ತೆಗೆದು ಚೇಳನ್ನು ಹೊರಗೆ ಚೆಲ್ಲಿ ಬಂದರು. ಇನ್ನೊಂದು ಸಂದರ್ಭದಲ್ಲಿ ಕೆಲವರು ಒಂದು ರಾತ್ರಿ ದೀಕ್ಷಿತವಾಡಾದ ಅಟ್ಟದ ಮೇಲೆ ಮಾತನಾಡುತ್ತಾ ಕುಳಿತಿದ್ದರು. ಆಗ ಕಿಡಕಿಯ ಸಂದಿಯಿಂದ ಒಂದು ಭಯಂಕರವಾದ ಸರ್ಪವು ಬಂದು ಸುರುಳಿ ಸುತ್ತಿಕೊಂಡು ಕುಳಿತಿತ್ತು. ಎಲ್ಲರೂ ಕೋಲು ತರಲು ಹೊರಟರು, ಅದನ್ನು ಹೊಡೆಯಲು ಪ್ರಯತ್ನ ಪಟ್ಟರು, ಆದರೂ ಅದು ಸಿಗದೆ ಅದೇ ಸಂದಿಯ ಮೂಲಕ ಮಾಯವಾಯಿತು. ಬಾಬಾ ಅವರ ಅಭಿಪ್ರಾಯ, ಆಗ ಮುಕ್ತಾರಾಮನೆಂಬುವನು ಭಕ್ತನು ಅದು ತಪ್ಪಿಸಿಕೊಂಡು ಹೋಗಿರುವುದು ಒಳ್ಳೆಯದಾಯಿತೆಂದು ಹೇಳಿದನು. ಅದಕ್ಕೆ ಹೇಮಾಡ ಪಂತರು ಸರ್ಪಗಳನ್ನು ಕೊಲ್ಲುವುದೇ ಸರಿ ಎಂದು ವಾದಿಸಿದರು. ಈಗ ಚರ್ಚೆ ಬಿಸುರಾಗಿ ನಡೆಯಿತು. ಕೊನೆಗೆ ಎಲ್ಲರೂ ತಮ್ಮ ಮನೆಗೆ ಹಿಂದಿರುಗಿದರು. ಮರುದಿನ ಬಾಬಾ ಮಸೀದಿಯಲ್ಲಿ ಕುಳಿತಾಗ ನಿನ್ನೆ ರಾತ್ರಿ ವಾಡಾದಲ್ಲಿ ಯಾವ ಚರ್ಚೆ ನಡೆಯಿತು ಎಂದು ಕೇಳಿದರು. ಅವರಿಗೆ ವಿಷಯ ತಿಳಿಸಿದಾಗ ಬಾಬಾ ಅವರು, ಚೇಳುಗಳೇ ಇರಲಿ ಸರ್ಪಗಳೇ ಇರಲಿ, ಭಗವಂತನು ಎಲ್ಲ ಪ್ರಾಣಿಗಳಲ್ಲಿಯೂ ಜೀವಿಸಿರುತ್ತಾನೆ. ಅವನೇ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನು. ಸಕಲ ಜೀವರಾಶಿಗಳಿಗೂ ಅವನ ಆಜ್ಞೆಯನ್ನು ಪಾಲಿಸಬೇಕು. ಅವನ ಇಚ್ಛೆ ಇಲ್ಲದೆ ಯಾರೂ ಇತರರಿಗೆ ಕೇಡು ಮಾಡಲು ಸಾಧ್ಯವಿಲ್ಲ. ಇಡೀ ಪ್ರಪಂಚ ಅವನ ಆಶ್ರಿತ, ಯಾರೂ ಸ್ವತಂತ್ರರಲ್ಲ. ಆದುದರಿಂದ ನಾವು ಸಕಲ ಪ್ರಾಣಿಗಳಲ್ಲಿಯೂ ಪ್ರೀತಿ ಮತ್ತು ದಯೆ ತೋರಬೇಕು. ಅವುಗಳನ್ನು ವಿನಾಕಾರಣ ಕೊಲ್ಲುವುದನ್ನು ಬಿಡಬೇಕು. ದೇವರೇ ಸರ್ವ ರಕ್ಷಕ ಎಂದು ಉಪದೇಶಿಸಿದರು. ಶ್ರೀ ಸಾಯಿ ಪ್ರಣಾಮ. ಇಲ್ಲಿಗೆ 22ನೇ ಅಧ್ಯಾಯ ಮುಗಿಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ. ಸಚ್ಚಿದಾನಂದ ಸದ್ಗುರು ಶ್ರೀ ಸಾಯಿನಾಥ ಮಹಾರಾಜ ಕೀ ಜಯ.